ಜನಸಂಖ್ಯಾ ಸ್ಫೋಟದ ಪರಿಣಾಮಗಳು. ಜನಸಂಖ್ಯೆ ಬೆಳವಣಿಗೆ ಅಭಿವೃದ್ಧಿಗೆ ಪ್ರೇರಕವಾಗಬಹುದು ಮತ್ತು ಮಾರಕವಾಗಬಹುದು. ಪ್ರೇರಕ ಅಂತಂತಂದ್ರೆ ಕೆಲವೊಂದು ಸಂಪನ್ಮೂಲಗಳನ್ನು ಬಳಸದೇ ಇರುವಂತಹ ರಾಷ್ಟ್ರಗಳಲ್ಲಿ ಮಾನವ ಸಂಪನ್ಮೂಲ ಒಂದು ಪ್ರೇರಕ ಶಕ್ತಿಯಾಗಿ ಬಳಸ್ಕೋಬಹುದು. ಇನ್ನು ಕೆಲವೊಂದು ಸಂಪನ್ಮೂಲಗಳು ಬರಿದಾಗಿದ್ರ ಅಂತಹ ರಾಷ್ಟ್ರಗಳಲ್ಲಿ ಜನಸಂಖ್ಯೆಯು ಮಾರಕವಾಗಿ ಗೋಚರಿಸ್ತೈತಿ. ಈ ಜನಸಂಖ್ಯೆಯು ಮಾರಕ ಅಂತಂದ್ರೆ ಇದನ್ನು ಮಿತಿಗೊಳಿಸ್ಬೇಕಾಗ್ತೈತಿ. ಮಿತಿಗೊಳಿಸಿದ್ರೆ ಜನಸಂಖ್ಯೆ ಸ್ಫೋಟ ಆಗ್ತೈತಿ. ಫಾರ್ ಎಕ್ಸಾಂಪಲ್, ಭಾರತದೊಳಗೆ ನಾವು 1951 ಮತ್ತು 1981ರವರೆಗೂ ನೋಡ್ತೀವಿ ನಾವು ಜನಸಂಖ್ಯಾ ಸ್ಫೋಟಕ ಹಂತ ಅಂತ ನೋಡ್ತೀವಿ. ಈ ಹಂತದಲ್ಲಿ ವಿಪರೀತವಾದಂತಹ ಜನಸಂಖ್ಯೆಗೂ ಮಿತಿ ಮೀರಿದಂತಹ ಜನಸಂಖ್ಯೆಯನ್ನು ನೋಡ್ತೀವಿ. ಇದರಿಂದ ಹಲವಾರು ಮಾರಕ ಅಂಶಗಳನ್ನು ಕೂಡ ನೋಡ್ತೀವಿ. ಬಡತನ ಇರ್ಬೋದು, ನಿರುದ್ಯೋಗ ಸಮಸ್ಯೆ ಇರ್ಬೋದು, ಆಹಾರ ಸಮಸ್ಯೆ ಇರ್ಬೋದು, ತಲಾ ಆದಾಯ ಕೊರತೆ ಇರ್ಬೋದು, ಇಂತಹ ಹಲವಾರು ಸಮಸ್ಯೆಗಳನ್ನು ನೋಡ್ತೀವಿ. ಈ ಹಲವಾರು ಸಮಸ್ಯೆಗಳಿಂದ ಏನಾಗ್ತೈತಿ, ರಾಷ್ಟ್ರ ಅಭಿವೃದ್ಧಿ, ಆರ್ಥಿಕ ಅಭಿವೃದ್ಧಿಯ ಕುಂಠಿತ ಆಗ್ತೈತಿ. ಇದನ್ನು ನಾವು ಜನಸಂಖ್ಯಾ ಸ್ಫೋಟದ ಪರಿಣಾಮ ಅಂತ ನೋಡ್ತೀವಿ. ಅದನ್ನ ಒಂದೊಂದಾಗಿ ನೋಡ್ಕೊತ ಹೋಗ್ತೀವಿ. ಮೊದಲೇದು ನಿರುದ್ಯೋಗ ಸಮಸ್ಯೆ ಅಂತ ನೋಡ್ತೀವಿ. ನಿರುದ್ಯೋಗ ಅಂತಂದ್ರೆ ಏನ್ರಿ, ಉದ್ಯೋಗ ಮಾಡಲು ಮನಸ್ಸಿರುವಂತಹ ಅದರ ಉದ್ಯೋಗ ಲಭ್ಯವಿಲ್ಲದಿರುವುದನ್ನು ನಿರುದ್ಯೋಗ ಅಂತ ಕರಿತೀವಿ. ಇದು ಮಾನಸಿಕವಾಗಿರ್ಬೇಕು, ದೈಹಿಕವಾಗಿರ್ಬೋದು. ಆದರೆ ನಮ್ಮ ಭಾರತ ದೇಶದೊಳಗೆ ಇದು ಇಂಥ ಗಂಭೀರವಾದಂಥ ಸಮಸ್ಯೆ ಅಂದ್ರೆ ನಿರುದ್ಯೋಗ ಸಮಸ್ಯೆ ಅಂತ ಹೇಳ್ತೀವಿ. ಇದಕ್ಕೆ ಕಾರಣ ಏನಂದ್ರೆ ಏರುತ್ತಿರುವ ತೀವ್ರಗತಿಯಾದ ಜನಸಂಖ್ಯೆ ಅಂತ ಹೇಳ್ತೀವಿ. 2006ರ ಅಂಕಿ ಅಂಶಗಳ ಪ್ರಕಾರ ಸುಮಾರು 947 ಉದ್ಯೋಗ ವಿನಿಮಯ ಕೇಂದ್ರಗಳಲ್ಲಿ 4 ಕೋಟಿಗಿಂತ ಅಧಿಕ ಜನರು ಉದ್ಯೋಗ ನಿರೀಕ್ಷೆಯನ್ನು ಹೊಂದಿದ್ರು. ಇದು NSSO ಪ್ರಕಟಿಸಿದ ಇತ್ತೀಚಿನ ಅಂಕಿ ಅಂಶಗಳ ಪ್ರಕಾರ 2009-2010ರಲ್ಲಿ 28 ಮಿಲಿಯನ್ ಜನರು ನಿರುದ್ಯೋಗಿಗಳಾಗ್ಯಾರ ಅಂತ ತಿಳ್ಕೊಳ್ತೀವಿ. ಆಮೇಲೆ 2011ರ ಜನಗಣತಿಯ ಅಂಕಿ ಅಂಶಗಳ ಪ್ರಕಾರ 113 ದಶಲಕ್ಷ ಜನರು ನಿರುದ್ಯೋಗಿಗಳಿದ್ದು ಅವರು ಸೂಕ್ತ ಅವಕಾಶಗಳ ನಿರೀಕ್ಷೆಯಲ್ಲಿದ್ದಾರೆ ಅಂತ ತಿಳ್ಕೊತೀವಿ. ಅಂದ್ರೆ ಮಾಡುವ ಮನಸ್ಥಿತಿ, ಮಾಡುವ ಶಕ್ತಿ ಐತಿ, ಸಾಮರ್ಥ್ಯ ಐತಿ, ಆದ್ರೆ ಕೆಲಸ ಕಡಿಮೆ ಐತಿ. ಈ ಕೊರತೆಯಿಂದಾಗಿ ನಿರುದ್ಯೋಗ ಪ್ರಮಾಣ ಅಧಿಕ ಆಗ್ತೈತಿ. ಇದಕ್ಕೆ ಕಾರಣ ಏನಂದ್ರೆ ಜನಸಂಖ್ಯೆಯ ಹೆಚ್ಚಳ ಅಥವಾ ಜನಸಂಖ್ಯೆಯ ಸ್ಫೋಟವೇ ಕಾರಣ ಅಂತ ಹೇಳ್ತೀವಿ. ಇಷ್ಟ ಅಲ್ದ ಈ ನಿರುದ್ಯೋಗವನ್ನು ತಪ್ಪಿಸ್ಕೊಳ್ಳೋಕ ಕೃಷಿಯನ್ನು ಅವಲಂಬಿಸ್ತಾರ. ಕೃಷಿಯಲ್ಲಿ ಏನಾದ್ರು ಆಗ್ತೈತಿ, ಮರೆ ಮಾಚಿದ ನಿರುದ್ಯೋಗ ಹುಟ್ಕೊಳ್ತೈತಿ. ಮರೆ ಮಾಚಿದ ನಿರುದ್ಯೋಗ ಅಂದ್ರೆ ಕೆಲಸಕ್ಕೆ ಅವಶ್ಯಕವಿರುವಂತಹ ಉದ್ಯೋಗಗಳ ಪ್ರಮಾಣಕ್ಕಿಂತಲೂ ಅಧಿಕ ಪ್ರಮಾಣದಲ್ಲಿ ಉದ್ಯೋಗದ ಪೂರೈಕೆಯಾಗಿರುವುದನ್ನ ಮರೆ ಮಾಚಿದ ನಿರುದ್ಯೋಗ ಅಂತ ಕರಿತೀವಿ. ಇದು ಹೆಚ್ಚು ಕೃಷಿಯಲ್ಲಿನೇ ಅವಲಂಬಿಸಿರ್ತೈತಿ. ಇದು ಭಾರತದ ಅಭಿವೃದ್ಧಿಗೆ ಮಾರಕವಾಗ್ತೈತಿ. ಅಂದ್ರೆ ಉತ್ಪಾದನೆ ಕುಂಠಿತ ಆಗ್ತೈತಿ, ಆದ್ರೆ ಉದ್ಯೋಗ ನಿರತ ಸಂಖ್ಯೆ ಹೆಚ್ಚಾಗ್ತೈತಿ. ಈ ರೀತಿ ಆಗೋದ್ರಿಂದ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗ್ತೈತಿ. ಇನ್ನು ಎರಡನೇದು ಕಡಿಮೆ ತಲಾ ಆದಾಯ. ನೋಡ್ರಿ, ತಲಾ ಆದಾಯ ಅಂದ್ರೆ ಪ್ರತಿ ವರ್ಷದ ಒಬ್ಬ ವ್ಯಕ್ತಿಯ ಆದಾಯ, ಸರಾಸರಿ ಆದಾಯ ಅಂತ ನೋಡ್ತೀವಿ. ಇನ್ನು ರಾಷ್ಟ್ರದಲ್ಲಿ ಉದ್ಯೋಗ ಸಂಖ್ಯೆನೇ ಕಡಿಮೆ ಇದ್ದಾಗ, ನಿರುದ್ಯೋಗಿಗಳ ಸಂಖ್ಯೆ ಅಧಿಕವಿದ್ದಾಗ ಅವರು ಗಳಿಸುವಂತಹ ಆದಾಯದ ಪ್ರಮಾಣ ಕಡಿಮೆ ಇರುವುದರಿಂದ ಬೆಳೆದಂತಹ ಜನಸಂಖ್ಯೆಗೆ ಹೋಲಿಸಿದರೆ ನಾವು ಒಟ್ಟು ರಾಷ್ಟ್ರೀಯ ಆದಾಯದಲ್ಲಿ ತಲಾ ಆದಾಯ ಪ್ರಮಾಣ ಅತಿ ಕಡಿಮೆ ಪ್ರಮಾಣದಲ್ಲಿ ಐತೆ ಅಂತ ನೋಡ್ತೀವಿ. ಈ ತಲಾ ಆದಾಯ ಪ್ರಮಾಣ ಬೆಳೆದ ಜನಸಂಖ್ಯೆಯನ್ನ ಎಲ್ಲಾನು ಕಬಳಿಸ್ಕೊಳ್ತೈತಿ. ಅದಕ್ಕೆ ಒಟ್ಟು ರಾಷ್ಟ್ರೀಯ ತಲಾ ಆದಾಯ, ಜನರ ತಲಾ ಆದಾಯನ ಹೋಲಿಕೆ ಮಾಡಿದಾಗ ನಮ್ಗೆ ಕಡಿಮೆ ತಲಾ ಆದಾಯ, ಆ ರಾಷ್ಟ್ರದ ಕಡಿಮೆ ತಲಾ ಆದಾಯ ಕಂಡು ಬರ್ತೈತಿ. ಇದು ಮುಖ್ಯವಾಗಿ ವಿವಿಧ ಜನರಲ್ಲಿ ಅಗಾಧ ಪ್ರಮಾಣದಲ್ಲಿ ಹಂಚಿಕೆ ಆಗೋದ್ರಿಂದ ನಾವು ರಾಷ್ಟ್ರೀಯ ಆದಾಯದಿಂದ ಭಾಗಿಸಿದಾಗ, ಒಟ್ಟು ರಾಷ್ಟ್ರೀಯ ಆದಾಯವನ್ನು ಜನಸಂಖ್ಯೆಯಿಂದ ಭಾಗಿಸಿದಾಗ ಪ್ರತಿ ವ್ಯಕ್ತಿಯ ತಲಾದಾಯವು ರಾಷ್ಟ್ರದ ಆದಾಯಕ್ಕೆ ಹೋಲಿಸಿದಾಗ ಅತಿ ಕಡಿಮೆ ಪ್ರಮಾಣದಲ್ಲಿ ಒಬ್ಬ ವ್ಯಕ್ತಿಯ ತಲಾದಾಯ ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದು 1951ರಿಂದ ಈಚೆಗೆ ಭಾರತದ ಜನಸಂಖ್ಯೆ 85 ಕೋಟಿಯಷ್ಟಿದ್ದು, ಇದರಿಂದ
ಭಾರತೀಯರ ತಲಾದಾಯ ತುಂಬಾ ಪ್ರಮಾಣದಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿ ಐತಿ ಅನ್ನೋದನ್ನ ಗುರುತಿಸ್ಕೊಳ್ಳಾಗ್ತತಿ. ಅದೇ ರೀತಿ 2013-14 ವೇಳೆಗೆ ತಲಾ ಆದಾಯ ಎಷ್ಟೈತಿ ಅಂತಂದ್ರೆ 74,380 ರೂಪಾಯಿಗಳಷ್ಟು ಪ್ರತಿ ವ್ಯಕ್ತಿಯ ತಲಾದಾಯವನ್ನ ನೋಡ್ತೀವಿ. ಅತಿ ಕಡಿಮೆಯಲ್ಲಿ ವರ್ಷದಲ್ಲಿ ಅತಿ ಕಡಿಮೆ ತಲಾದಾಯವನ್ನ ನೋಡ್ತೀವಿ. ನೆಕ್ಸ್ಟ್ ಮೂರನೇದು ನಿಷ್ಕೃಷ್ಟ ಜೀವನ ಮಟ್ಟ ಅಂತ ಕೇಳ್ತೀವಿ. ನಿಷ್ಕೃಷ್ಟ ಜೀವನ ಮಟ್ಟ ಅಂತಂದ್ರ ಮುಖ್ಯವಾಗಿ ಭಾರತೀಯರು ನಿರುದ್ಯೋಗಿಗಳದಾರ ಮತ್ತ ತಲಾಕ್ ಆದಾಯ ಕಡಿಮೆ ಐತಿ ಅಂತಂದಾಗ ಉತ್ತಮ ಜೀವನ ಮಟ್ಟ ಸಾಗಿಸ್ಕೊಳಕ ಸಾಧ್ಯನೇ ಆಗಂಗಿಲ್ಲ. ಯಾಕಂದ್ರ ತಲಾದಾಯ ಹೆಚ್ಚಿತ್ತು ಅಂದ್ರ ಉತ್ತಮ ಗುಣಮಟ್ಟದ ಸರಕು ಸೇವೆಗಳನ್ನ ಅನುಭವಿಸ್ತಾರ. ಸರಕು ಸೇವೆಗಳನ್ನ ಉತ್ತಮ ಗುಣಮಟ್ಟದ ಸರಕು ಸೇವೆಗಳನ್ನ ಅನುಭವಿಸಿದ್ರ ಮಾತ್ರ ಅವರಲ್ಲಿ ದಕ್ಷತೆ ನಿಪುಣತೆ ಹೆಚ್ಚಾಗ್ತತಿ. ಆದ್ರೆ ತಲಾದಾಯನು ಕಡಿಮೆ ಐತಿ, ನಿರುದ್ಯೋಗ ಪ್ರಮಾಣವೂ ಇಲ್ಲ, ಸಾರಿ ನಿರುದ್ಯೋಗ ಪ್ರಮಾಣವೂ ಅಧಿಕ ಇರುವುದರಿಂದ ಅವರಲ್ಲಿ ದಕ್ಷತೆ ಕಡಿಮೆ ಆಕತಿ, ನಿಪುಣತೆ ಕಡಿಮೆ ಆಗ್ತತಿ, ಮತ್ತ ಉತ್ತಮವಾದಂತಹ ಸರಕು ಸೇವೆಗಳನ್ನ ಅನುಭವಿಸಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಇದರಿಂದ ಏನಾಗ್ತತ್ರಿ, ನಿಷ್ಕೃಷ್ಟ ಜೀವನ ಉಂಟಾಗ್ತತಿ. ಅವಾಗ ಭಾರತ ಏನಾಗ್ತತ್ರಿ, ಭಾರತ ದೇಶದಲ್ಲಿ ಆರ್ಥಿಕ ಅಭಿವೃದ್ಧಿ ಕುಂಠಿತ ಆಗ್ತತಿ. ಜನರ ಜೀವನನೇ ಉತ್ತಮ ಇಲ್ದಾಗ ಆರ್ಥಿಕ ಅಭಿವೃದ್ಧಿಯಲ್ಲಿ ಅವರ ಪಾಲ್ಗೊಳ್ಳುವಿಕೆ ಪ್ರಮಾಣನೂ ಕಡಿಮೆ ಪ್ರಮಾಣದಲ್ಲಿ ಆಗ್ತೈತಿ ಅಂತ ನೋಡ್ತೀವಿ. ಇನ್ನ ನಾಲ್ಕನೇದು ಬಡತನ ಅಂತ ನೋಡ್ತೀವಿ. ಜನಸಂಖ್ಯೆ ಸ್ಫೋಟದ ಮುಖ್ಯ ಅತಿ ಗಂಭೀರ ಸಮಸ್ಯೆ ಅಂದ್ರೆ ಬಡತನ ಅಂತ ನೋಡ್ತೀವಿ. ಯಾಕಂತಂದ್ರ ವಿಶ್ವ 2012 ವಿಶ್ವ ಅಭಿವೃದ್ಧಿ ವರದಿಯ ಪ್ರಕಾರ ಬಡತನ ಭಾರತ ದೇಶದೊಳಗ ಬಡತನ ವಿಷಋತುಲವಾಗಿ ಹರಡ್ತೈತಿ ಅಂತ ಹೇಳ್ತೀವಿ. ಅಂದ್ರ ಬಡವರಾಗಿ ಬೆಳೆದು ಬಡವರಲ್ಲಿ ಹುಟ್ಟಿ ಬಡವರಾಗಿ ಬೆಳೆದು ಬಡವರಲ್ಲೇ ಕೊನೆಗೊಳ್ಳುವಂತಹ ಅಂಶವನ್ನ ಭಾರತ ದೇಶದಲ್ಲಿ ನೋಡ್ತೀವಿ. ಈ ವರದಿಯ ಪ್ರಕಾರ 2012 ವರದಿಯ ಪ್ರಕಾರ ಭಾರತದಲ್ಲಿ ಶೇಕಡಾ 27.5% ನಾವು ಬಡತನ ಇದ್ದುದನ್ನ ನೋಡ್ತೀವಿ. ಈ ಕಳೆದ ದಶಕಗಳಲ್ಲಿ ಆರ್ಥಿಕ ಯೋಜನೆಗಳ ಮೂಲಕ ತಲಾದಾಯ ಹೆಚ್ಚಿಸುವ ಗುರಿಯನ್ನು ಹೊಂದಿದ್ರು ಆ ತಲಾದಾಯ ಹೆಚ್ಚಿನ ಗುರಿಯನ್ನ ಕೆಳಮಟ್ಟಕ್ಕೆ ಇಳಿಸಿದಂಥದ್ದು ಜನಸಂಖ್ಯೆ ಏರಿಕೆ ಅಂತ ಹೇಳ್ತೀವಿ. ಈ ದೀರ್ಘಕಾಲಿಕ ಯೋಜನೆಯಲ್ಲಿ ಶೇಕಡಾ 30% ಜನರು ಬಡತನ ರೇಖೆ ಕೆಳಗೆ ಜೀವಿಸ್ಕೊಳ್ತಾರ ಅಂತ ನೋಡ್ತೀವಿ. ಅಂದ್ರ ಹೆಚ್ಚಿನ ಪ್ರಮಾಣದಲ್ಲಿ ಬಡತನ ರೇಖೆಯಲ್ಲಿ ಕೆಳಗೆ ಜನರ ಜೀವಿಸ್ತಾರ. ಭಾರತೀಯರು ಮುಖ್ಯವಾಗಿ ಬಡತನದ ಪ್ರಮುಖ ಲಕ್ಷಣಗಳನ್ನು ಹೊಂದ್ಯಾವ, ಅದರಲ್ಲಿ ಹಸಿವಿರ್ಬೋದು, ರೋಗ ರುಜಿನಗಳಿರ್ಬೋದು, ಅಸಹಾಯಕತೆ ಇರ್ಬೋದು, ಆಮೇಲೆ ನಿಶಕ್ತತೆ ಇರ್ಬೋದು, ದಕ್ಷತೆಯ ಕೊರತೆ ಇರ್ಬೋದು, ಇಂತಹ ಹಲವಾರು ಬಡತನದ ಲಕ್ಷಣಗಳನ್ನ ಅಂದಾಜು ಮಾಡುವುದರ ಮೂಲಕ ಭಾರತದ ಜನಸಂಖ್ಯೆ ಸ್ಫೋಟಕ್ಕೆ ಮುಖ್ಯ ಗಂಭೀರ ಕಾರಣ ಅಂದ್ರ ಬಡತನ ಅಂತ ಹೇಳ್ತೀವಿ. ಈ ಅಂದಾಜಿನ ಮೇರೆಗೆ 36 ಕೋಟಿಗಿಂತಲೂ ಅಧಿಕ ಜನರು ಒಂದು ಹೊತ್ತಿನ ಊಟವನ್ನು ಹೊಂದದೇ ಇರುವಂತಹ ಬಡತನ ಸ್ಥಿತಿಯನ್ನ ಭಾರತ ದೇಶದಲ್ಲಿ ಹೊಂದೈತಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಆಹಾರ ಸಮಸ್ಯೆ ಅಂತ ನೋಡ್ತೀವಿ. ಮೂಲಭೂತ ಅವಶ್ಯಕತೆಗಳಲ್ಲಿ ಆಹಾರ ಮೊದಲನೇದ್ದು ಅಂತ ಹೇಳ್ತೀವಿ. ಆಹಾರದ ಕೊರತೆಯು ಮುಖ್ಯವಾಗಿ ಜನಸಂಖ್ಯೆ ಏರಿಕೆಯಿಂದಲೇ ಆಗ್ತೈತಿ ಅಂತ ಹೇಳ್ತೀವಿ. ಜನಸಂಖ್ಯೆ ಮಿತಿಮೀರಿ ಹೆಚ್ಚಿದಂತೆ ಪ್ರತಿ ವ್ಯಕ್ತಿಗೆ ಸಿಗಬೇಕಾದ ತಲಾ ಆಹಾರದ ಪೂರೈಕೆ ಕಡಿಮೆ ಪ್ರಮಾಣದಲ್ಲಿ ಆಗ್ತೈತಿ. ಭಾರತದಲ್ಲಿ ಶೇಕಡಾ 65%ಕ್ಕಿಂತ ಜನರು ಕೃಷಿಯನ್ನು ಅವಲಂಬಿಸ್ಯಾರ. ಕೃಷಿಯಿಂದಲೇ ಪ್ರಧಾನವಾಗಿ ಆಹಾರವನ್ನು ಪೂರೈಸಕ್ಕೆ ಸಾಧ್ಯ ಆಗ್ತೈತಿ. ಈ ಕೃಷಿಯನ್ನ ಅವಲಂಬಿಸಿರೋದ್ರಿಂದ ಆ ಉತ್ಪಾದನೆಯಲ್ಲಿ ದಕ್ಷತೆ ಉಂಟಾಗ್ತೈತಿ. ಯಾಕಂದ್ರ ಅಲ್ಲಿ ಮರೆಮಾಚಿದ ನಿರುದ್ಯೋಗ ಉಂಟಾಗ್ತೈತಿ. ಮರೆಮಾಚಿದ ನಿರುದ್ಯೋಗಗಳಿಂದ ಆಹಾರ ಸಮಸ್ಯೆ ಉಂಟಾಗ್ತೈತಿ. ಇದರಿಂದ ಏನಾಗ್ತೈತಿ, ಪ್ರತಿ ವ್ಯಕ್ತಿಗೆ ಆಹಾರದ ಸರಬರಾಜು ಕೊರತೆ ಆಗ್ತೈತಿ. ಅದು 1951 50.8 ಮಿಲಿಯನ್ ಟನ್ನಷ್ಟು ಉತ್ಪಾದಿಸಿದ ಆಹಾರ ಇಂದು 264 ಮಿಲಿಯನ್ ಟನ್ಗಳಷ್ಟು ಅಂದ್ರೆ 2013-14 ಆಹಾರ ಸಾಮಗ್ರಿಗಳನ್ನು ಉತ್ಪಾದಿಸುವಂತಹ ಸಾಮರ್ಥ್ಯ ಈಗೈತಿ. ಇದು ಸದ್ಯದ ಪರಿಸ್ಥಿತಿಯಲ್ಲಿ ಜನಸಂಖ್ಯೆಗೆ ಆಹಾರವನ್ನು ಪೂರೈಸಲು ಸಾಧ್ಯ ಆಗ್ತಿಲ್ಲ. ಇದು ಮುಖ್ಯವಾಗಿ ಜನಸಂಖ್ಯೆ ಬೆಳವಣಿಗೆಗೆ ಜನಸಂಖ್ಯೆ ಸ್ಫೋಟದಿಂದಾಗುವ ಪ್ರಮುಖ ಸಮಸ್ಯೆ ಅಂತ ಹೇಳ್ತೀವಿ. ನೆಕ್ಸ್ಟ್
ನೋಡ್ತೀವಿ. ಅನುತ್ಪಾದಕ ಜನರ ಹೊರೆ ಅಂತ ನೋಡ್ತೀವಿ. ಅನುತ್ಪಾದಕ ಜನರು ಅಂತಂದ್ರ ಉತ್ಪಾದನೆಗೆ ಪೂರಕವಾಗದೆ ಇರುವಂತ ಜನಸಂಖ್ಯೆಯನ್ನ ಅನುತ್ಪಾದಕ ಜನಸಂಖ್ಯೆ ಅಥವಾ ಅನುತ್ಪಾದಕ ಜನರು ಅಂತ ಕರಿತೀವಿ. ಇವರು ಮುಖ್ಯವಾಗಿ ವೃದ್ಧರಿರ್ಬೋದು, ಮಕ್ಕಳಿರ್ಬೋದು, ಅಶಕ್ತರಿರ್ಬೋದು, ಅಂಗವಿಕಲರಿರ್ಬೋದು. ಹೆಂಗ ಜನಸಂಖ್ಯೆ ಹೆಚ್ಚಾಕೋತ ಹೋಗ್ತತಿ, ಮಕ್ಕಳ ಸಂಖ್ಯೆನೂ ಹೆಚ್ಚಾಗ್ತತಿ, ವೃದ್ಧರ ಸಂಖ್ಯೆನೂ ಹೆಚ್ಚಾಗ್ತತಿ, ಅದರಲ್ಲಿ ಅಶಕ್ತರೂ ಆಗ್ತಾರ. ಅಶಕ್ತರ ಮುಖ ಕಾರಣ ಏನು? ಆಹಾರದ ಸಮಸ್ಯೆ. ಆಮೇಲೆ ಅಂಗವಿಕಲರೂ ಇರ್ತಾರ. ಈ ಸಮಸ್ಯೆಗಳಿಂದ ಉತ್ಪಾದಕತೆಯೇ ಕುಂಠಿತವಾಗ್ತದೆ. ಉತ್ಪಾದಕತೆಗೆ ಸೇರ್ಪಡಿಸಲು ಇರುವಂತಹ ಜನರ ಸಂಖ್ಯೆ ಅಥವಾ ಪ್ರಮಾಣ ಕಡಿಮೆ ಆಗ್ತದೆ. ಇದರಿಂದ ದೇಶದಲ್ಲಿ ಒಟ್ಟು ಉತ್ಪಾದನೆ ಪ್ರಮಾಣ ಕಡಿಮೆ ಆಗ್ತದೆ. ಉತ್ಪಾದನೆ ಪ್ರಮಾಣ ಕಡಿಮೆ ಆದ್ರೆ ಅನುಭೋಗ ಮೇಲೆ ವಿಪರೀತ ಪರಿಣಾಮ ಉಂಟಾಗ್ತತಿ, ದಕ್ಷತೆಯಲ್ಲಿ ವಿಪರೀತ ಪರಿಣಾಮ ಉಂಟಾಗ್ತತಿ. ಇದರಿಂದ ದೇಶದಲ್ಲಿ ಆರ್ಥಿಕ ಪ್ರಗತಿ ಕುಂಠಿತ ಆಗ್ತತಿ ಅನ್ನೋದನ್ನ ನಾವು ನೋಡ್ತೀವಿ. 1991 ಜನಗಣತಿಯ ಪ್ರಕಾರ ಅನುತ್ಪಾದಕರ ಜನರ ಪ್ರಮಾಣ 62.5% ಅದೇ 2001 ಜನಗಣತಿಯ ಪ್ರಕಾರ 60.8% ಆಯಿತು. ಅದೇ ಭಾರತದ ಏರುತ್ತಿರುವ ಜನಸಂಖ್ಯೆಗೆ ಕಾರಣ 39.3% ಜನರು 60%ಕ್ಕಿಂತ ಹೆಚ್ಚು ಜನರು ಅನುತ್ಪಾದಕದ ಅಂಶದಲ್ಲಿ ಸೇರ್ಕೋತಾರ ಅಂತ ನೋಡ್ತೀವಿ. ನೆಕ್ಸ್ಟ್ ಕಡಿಮೆ ಬಂಡವಾಳ ಸಂಚಯನ ಅಂತ ನೋಡ್ತೀವಿ. ಬಂಡವಾಳ ಸಂಚಯನ ಅಂತಂದ್ರ ಆದಾಯ ಉಳಿತಾಯದಿಂದ ಹೂಡಿಕೆಯಾಗಿ ಪರಿವರ್ತಿಸುವುದಕ್ಕ ಬಂಡವಾಳ ಸಂಚಯನ ಅಂತ ಕರಿತೀವಿ. ಭಾರತದ ಅಭಿವೃದ್ಧಿಶೀಲಂತ ರಾಷ್ಟ್ರಗಳಲ್ಲಿ ತಲಾ ಆದಾಯ ಕೊರತೆ ಇರುವುದರಿಂದನೇ ಇದಕ್ಕೆ ಕಾರಣ ಏನು ಅಂದ್ರ ಜನಸಂಖ್ಯೆ ಹೆಚ್ಚಳದಿಂದ ತಲಾ ಆದಾಯ ಕಡಿಮೆ ಆಗ್ತೈತ್ರಿ. ತಲಾ ಆದಾಯ ಕಡಿಮೆ ಆಗುವುದರಿಂದ ಉಳಿತಾಯ ಕಡಿಮೆ ಆಗ್ತತಿ, ಉಳಿತಾಯ ಕಡಿಮೆ ಆಗುವುದರಿಂದ ಬಂಡವಾಳ ಸಂಚಯನ ಕಡಿಮೆ ಆಗ್ತತಿ. ಬಂಡವಾಳ ಸಂಚಯನ ಉಳಿತಾಯ ಸಾಮರ್ಥ್ಯವನ್ನ ಕಡಿಮೆಗೊಳಿಸ್ತತಿ, ಮತ್ತ ಉಳಿತಾಯವು ಕಡಿಮೆ ಆಗುವುದರಿಂದ ಆದಾಯ ಕಡಿಮೆ ಆಗ್ತತಿ, ಆದಾಯ ಕಡಿಮೆ ಆಗುವುದರಿಂದ ಮತ್ತು ಬಂಡವಾಳ ಸಂಚಯನ ಕಡಿಮೆ ಆಗ್ತತಿ. ಅಂದ್ರ ಒಟ್ಟಿನಲ್ಲಿ ಹೇಳಬೇಕು ಅಂತಂದ್ರ ಆದಾಯ ಕಡಿಮೆ ಪ್ರಮಾಣದ ಆದಾಯ, ಉದ್ಯೋಗವಿಲ್ಲದೆ ನಿರುದ್ಯೋಗ ಇರುವುದರಿಂದ ಕಡಿಮೆ ಪ್ರಮಾಣದ ಆದಾಯ, ಕಡಿಮೆ ಪ್ರಮಾಣದ ಆದಾಯದಿಂದ ಕಡಿಮೆ ಉಳಿತಾಯ, ಕಡಿಮೆ ಉಳಿತಾಯದಿಂದ ಕಡಿಮೆ ಹೂಡಿಕೆ, ಕಡಿಮೆ ಹೂಡಿಕೆಯಿಂದ ಕಡಿಮೆ ಉತ್ಪಾದನೆ ಆಗ್ತತಿ, ಕಡಿಮೆ ಉತ್ಪಾದನೆಯಿಂದ ಆರ್ಥಿಕ ಅಭಿವೃದ್ಧಿ ಕುಂಠಿತಗೊಳ್ಳುತ್ತತಿ. ಇದಕ್ಕೆ ವಿಶ್ವ ವರ್ತುಲದಂತೆ ಬಂಡವಾಳ ಸಂಚಯನ ಕುಂಠಿತಗೊಳ್ಳುತ್ತತಿ, ಇದಕ್ಕೆ ಆರ್ಥಿಕ ಅಭಿವೃದ್ಧಿ ಹಿಂಜರಿಕೆ ಆಗ್ತತಿ, ಇದು ಜನಸಂಖ್ಯೆ ಸ್ಫೋಟದಿಂದ ಆಗ್ತತಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಸಾಮಾಜಿಕ ವೆಚ್ಚದ ಏರಿಕೆ ಅಂತ ನೋಡ್ತೀವಿ. ಸಾಮಾಜಿಕ ವೆಚ್ಚವನ್ನ ಸರ್ಕಾರ ಭರಿಸ್ತತಿ. ಸಾಮಾಜಿಕ ವೆಚ್ಚ ಅಂತಂದ್ರ ಮೂಲಭೂತ ಸೌಕರ್ಯಗಳನ್ನ ಹೆಚ್ಚಿಸಿಕೊಳ್ಳಲು ಸರ್ಕಾರ ಮಾಡುವಂತ ವೆಚ್ಚವನ್ನ ಸಾಮಾಜಿಕ ವೆಚ್ಚ ಅಂತ ಕರಿತೀವಿ. ಉದಾಹರಣೆಗೆ ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ವಸತಿ ಇರ್ಬೋದು, ನೈರ್ಮಲ್ಯ, ಕುಡಿಯುವ ನೀರಿನ ವ್ಯವಸ್ಥೆ, ಸಾರಿಗೆ ಸಂಪರ್ಕ, ಇಂಥವುಗಳೆಲ್ಲ ಸಾಮಾಜಿಕ ಮೌಲ್ಯೋತ್ಪಾದಕಗಳನ್ನ ಹೆಚ್ಚಿಸುವಂತಹ ಅಂಶಗಳು. ಇವುಗಳ ಮೇಲೆ ಸರ್ಕಾರ ಹೆಚ್ಚಿನ ವೆಚ್ಚವನ್ನ ಭರಿಸಿದಾಗ ಏನಾಗ್ತತ್ರಿ, ಆರ್ಥಿಕ ಅಭಿವೃದ್ಧಿನ ಹೆಚ್ಚು ಕೈಗೊಳ್ಬೇಕಾಗ್ತದೆ. ಆದ್ರ ಬಡತನದಂತ ರಾಷ್ಟ್ರಗಳಲ್ಲಿ ಇಂಥ ಸಾಮಾಜಿಕ ವೆಚ್ಚಗಳು ಹೆಚ್ಚುವುದರಿಂದ ವಿಪರೀತ ಜನಸಂಖ್ಯೆಯು ಈ ಆದಾಯವನ್ನ ಕಬಳಿಸ್ಕೊಳ್ತತಿ. ಈಗ ಕಬಳಿಸೋದ್ರಿಂದ ಏನಾಗ್ತತ್ರಿ, ರಾಷ್ಟ್ರದ ಅಭಿವೃದ್ಧಿ ಕುಂಠಿತ ಆಗ್ತತಿ. ಅದಕ್ಕ ಸಾಮಾಜಿಕ ವೆಚ್ಚ ಅಧಿಕ ಆಗಿರುವುದರಿಂದ ನೇರ ಬಂಡವಾಳ ಉತ್ಪಾದನೆ ಕುಂಠಿತವಾಗಿರುವುದರಿಂದ ಉದ್ದಿಮೆಗಳ ಉತ್ಪಾದನೆ ಕುಂಠಿತ ಆಗ್ತತಿ, ಸಾಮಾಜಿಕ ಉಳಿತಾಯನು ಕುಂಠಿತ ಆಗ್ತತಿ, ಇದಕ್ಕ ಆರ್ಥಿಕ ಹಿಂದುಳಿಕೆ ಆಗ್ತತಿ. ಇದು ಬಂಡವಾಳದ ಕೊರತೆಯಿಂದ, ಇದು ಬಂಡವಾಳ ಕೊರತೆಯಿಂದ ಅಷ್ಟೇ ಅಲ್ಲದ ಸಾಮಾಜಿಕ ಸರ್ಕಾರದ ಸಾಮಾಜಿಕ ವೆಚ್ಚಗಳಲ್ಲಿ ವಿಪರೀತ ಏರಿಕೆಯಿಂದ ಬರುವ ವಾರ್ಷಿಕ ಆದಾಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಾಮಾಜಿಕ ವೆಚ್ಚವೇ ಹೆಚ್ಚಳ ಭರಿಸ್ಬೇಕಾಗತಿ. ಅಭಿವೃದ್ಧಿ ಕಾರ್ಯಗಳನ್ನ ಅಂದ್ರ ನೇರ ಹೂಡಿಕೆಯನ್ನ ಸರ್ಕಾರ ಕಡಿಮೆ ಪ್ರಮಾಣದಲ್ಲಿ ವೆಚ್ಚ ಭರಿಸ್ಲಾಗ್ತದೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡ್ತೀವಿ, ಕೃಷಿ ಮೇಲಿನ ಅಧಿಕ ಒತ್ತಡ. ಮಿತಿ ಮೀರಿದ ಜನಸಂಖ್ಯೆಯು ಕೃಷಿಯನ್ನೇ ಅವಲಂಬಿಸಿರ್ತದೆ. ಯಾಕಂದ್ರ ಭಾರತದ ಮುಖ್ಯ ಕಸುಬು ಕೃಷಿ ಆಗಿರ್ತದೆ.
ಇದರಿಂದ ಹೆಚ್ಚಿನ ಜನರು ಕೃಷಿಯನ್ನು ಅವಲಂಬಿಸಿರೋದ್ರಿಂದ ಕೃಷಿಯಲ್ಲಿ ಮಿತಿಮೀರಿದ ಜನಸಂಖ್ಯೆ ಹೆಚ್ಚಳ ಆಗ್ತತಿ. ಅಲ್ಲಿ ಮರೆಮಾಚಿದ ನಿರುದ್ಯೋಗ ಉಂಟಾಗ್ತತಿ. ಯಾಕಂತಂದ್ರೆ ಭೂಮಿ ಕೃಷಿಯನ್ನು ಅವಲಂಬಿಸಿರೋದ್ರಿಂದ ಜನರ ವಿಭಕ್ತ ಕುಟುಂಬಗಳು ಆಗ್ತವ. ಇದಕ್ಕೆ ಭೂಮಿ ಛಿದ್ರೀಕರಣ ಆಗ್ತತಿ. ಸಣ್ಣ ಸಣ್ಣ ಹಿಡುವಳಿಗಳಿಂದ ಉತ್ಪಾದನೆ ಕುಂಠಿತ ಆಗ್ತತಿ. ಇದು ಉತ್ಪಾದನೆ ಕಡಿಮೆಗೊಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಅಷ್ಟೇ ಅಲ್ಲದ ಲಭ್ಯ ಇರುವಂತ ಕೃಷಿಗಳನ್ನ ಆಧುನೀಕರಣಗೊಳಿಸಲಿಕ್ಕೆ ಸಾಧ್ಯ ಆಗಂಗಿಲ್ಲ ಅಂತ ಹೇಳ್ತೀವಿ. ಯಾಕಂದ್ರೆ ಛಿದ್ರೀಕರಣ ಹುಡುವಳಿಗಳಿಂದ ಒಂದು ಕಡಿಮೆ ಭೂಮಿಯಲ್ಲಿ ಅಂಚಿನ ಭೂಮಿಯಲ್ಲಿ ಆಧುನೀಕರಣ ಮಾಡ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ. ನೆಕ್ಸ್ಟ್ ಪಾಯಿಂಟ್ ನೋಡ್ತೀವಿ, ಅನವಶ್ಯಕ ಒತ್ತಡ. ಏರುತ್ತಿರುವ ಜನಸಂಖ್ಯೆ ಆರ್ಥಿಕ ವ್ಯವಸ್ಥೆಯಲ್ಲಿ ಎಲ್ಲ ಕ್ಷೇತ್ರಗಳ ಮೇಲೆ ಅನವಶ್ಯಕ ಒತ್ತಡವನ್ನು ಹೇರಬೇಕಾಗ್ತದೆ. ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ, ಸಾರಿಗೆ, ಅರಣ್ಯ, ಕೃಷಿ ಭೂಮಿ ಮುಂತಾದವುಗಳ ಮೇಲೆ ಜನಸಂಖ್ಯೆ ಅನವಶ್ಯಕವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಏರುವುದರಿಂದ ಅದರ ಮೇಲೆ ಒತ್ತಡ ಹೇರಕ್ಕ ಸಾಧ್ಯ ಆಗ್ತದೆ. ಈ ನಿರಂತರ ಜನಸಂಖ್ಯೆ ಹೆಚ್ಚಳದಿಂದ ಕೃಷಿ ಅಲ್ಲಿ ಛಿದ್ರೀಕರಣ ಆಗ್ತತಿ, ಅರಣ್ಯ ನಾಶ ಆಗ್ತೈತಿ, ಪರಿಸರ ಮಾಲಿನ್ಯ ಆಗ್ತತಿ. ಇಂತಹ ಸರ್ಕಾರದ ಸಾಮಾಜಿಕ ವೆಚ್ಚಗಳು ಅಧಿಕವಾಗ್ತವೆ. ಇಂಥ ಎಲ್ಲ ಕ್ಷೇತ್ರಗಳಲ್ಲಿ ವಿಪರೀತ ಏರುಪೇರುಗಳಾಗಿರೋದ್ರಿಂದ ಆರ್ಥಿಕ ಕುಂಠಿತ ಆಗ್ತೈತಿ ಅಂತ ನೋಡ್ತೀವಿ. ಇನ್ನು ಸಾಮಾಜಿಕ ಶಾಂತಿ ಉಂಟಾಗ್ತೈತಿ. ನಿರಂತರವಾಗಿ ಹೆಚ್ಚುತ್ತಿರುವ ಜನಸಂಖ್ಯೆಗೆ ಹಲವಾರು ಸಮಸ್ಯೆಗಳ ಕಾರಣಗಳಲ್ಲಿ ಸಾಮಾಜಿಕ ಶಾಂತಿಯೂ ಒಂದು ಕಾರಣ ಆಗ್ತೈತಿ. ಯಾಕಂತಂದ್ರೆ ನಿರುದ್ಯೋಗದಿಂದ ಆದಾಯ ಕಡಿಮೆ ಆಗ್ತತಿ. ಆದಾಯ ಕಡಿಮೆ ಆಗೋದ್ರಿಂದ ಅಸಮಾನತೆ ಹೆಚ್ಚಾಗ್ತತಿ. ಅಸಮಾನತೆಯಿಂದ ಸಮಾಜದಲ್ಲಿ ಘರ್ಷಣೆಗಳು ಉಂಟಾಗ್ತವು. ಘರ್ಷಣೆಗಳಿಂದ ಸಾಮಾಜಿಕ ಅಶಾಂತಿ ಕದಲಿರ್ತೈತಿ. ಅಲ್ಲಿ ಕಳ್ಳತನ, ಮೋಸ, ಕೊಲೆ, ಸುಲಿಗೆ, ಲೂಟಿ, ದೊಂಬಿ ಇಂತ ಅತ್ಯಾಚಾರ, ಭ್ರಷ್ಟಾಚಾರ, ಜಾತ್ಯತೀತ ಮುಂತಾದ ಅಂಶಗಳು ಪ್ರಮುಖವಾಗಿ ಕಾರಣ ಆಗ್ತವೆ. ಇವು ಸಾಮಾಜಿಕ ಅಶಾಂತಿಯನ್ನ ನಡೆಸ್ಕೊಂಡು ಹೋಗ್ತಾವ. ಈ ಸಾಮಾಜಿಕ ಅಶಾಂತಿಯು ನೈತಿಕ ಮೌಲ್ಯವನ್ನ ಕುಗ್ಗಿಸ್ತೈತಿ. ಇದು ನಾವು ಮುಖ್ಯವಾಗಿ ಜನಸಂಖ್ಯೆ ಸ್ಫೋಟದಿಂದ ಆಗುವಂತ ದುಷ್ಪರಿಣಾಮ ಅಂತ ನೋಡ್ತೀವಿ. ಇಷ್ಟು ಎಲ್ಲ ದುಷ್ಪರಿಣಾಮಗಳನ್ನ ನೋಡಿದಾಗ ನಮ್ಗೆ ಏನು ಅನಿಸ್ತೈತಿ ಅಂತಂದ್ರ, ತೀವ್ರವಾದ ಜನಸಂಖ್ಯೆಯು ಆರ್ಥಿಕ ಅಭಿವೃದ್ಧಿಯನ್ನ ಕುಂಠಿತಗೊಳಿಸ್ತೈತಿ, ಆರ್ಥಿಕ ಚಟುವಟಿಕೆಗಳನ್ನ ಕುಂಠಿತಗೊಳಿಸ್ತೈತಿ, ಆರ್ಥಿಕ ಸಮಸ್ಯೆಗಳು ಗಂಭೀರವಾಗ್ತವ. ಇದನ್ನ ಹೋಗ್ಲಾಡ್ಸದೇ ಇದ್ರೆ, ಜನಸಂಖ್ಯೆ ಸ್ಫೋಟವನ್ನ ತಡೆಗಟ್ಟದಿದ್ರೆ ಆರ್ಥಿಕವಾಗಿ ರಾಷ್ಟ್ರ ಮುಂದುವರಿಯಕ ಸಾಧ್ಯ ಆಗಂಗಿಲ್ಲ ಅಂತ ನೋಡ್ತೀವಿ. ಅದಕ್ಕೆ ಈ ಜನಸಂಖ್ಯೆ ಸ್ಫೋಟವನ್ನು ತಡೆಗಟ್ಟಲು ಸರ್ಕಾರ ಹಲವಾರು ಕ್ರಮಗಳನ್ನು ಯೋಗ್ಯ ರೀತಿಯಲ್ಲಿ ಜಾರಿಗೊಳಿಸಬೇಕು ಅನ್ನೋದನ್ನು ನಾವು ಜನಸಂಖ್ಯಾ ಸ್ಫೋಟದ ಪರಿಣಾಮಗಳಿಂದ ತಿಳ್ಕೊಳ್ತೀವಿ.